ಎಲ್ರಿಗೂ ನಮಸ್ಕಾರ. ಸಖಿ ಸುಲಕ್ಷಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರಿಗೆಲ್ಲ ಲೇಟ್ ಪೀರಿಯಡ್ ಆಗ್ತಾ ಇರತ್ತೆ, ಟೈಮ್ಗೆ ಸರಿಯಾಗಿ ಪೀರಿಯಡ್ ಬರೋದಿಲ್ಲ, 2-3 ತಿಂಗಳಿಗೊಮ್ಮೆ, ಕೆಲವೊಂದು ಸಲ 4-5 ತಿಂಗಳಾದರೂ ಕೂಡ ಪೀರಿಯಡ್ ಆಗೋದೇ ಇಲ್ಲ, ಹಾರ್ಮೋನಲ್ ಇಂಬ್ಯಾಲೆನ್ಸ್, PCOD ಸಮಸ್ಯೆ, ಈ ಥರ ಸಮಸ್ಯೆಗಳಿದ್ದವರಲ್ಲಿ ಲೇಟ್ ಪೀರಿಯಡ್ ಪ್ರಾಬ್ಲಮ್ ತುಂಬಾ ಕಾಣಿಸಿಕೊಳ್ಳುತ್ತೆ. ಇದರ ಜೊತೆಗೆ ಕೆಲವು ಸಲ ಮಂತ್ಲಿ ಪೀರಿಯಡ್ ಆದರೂ ಸಹ ಬ್ಲೀಡಿಂಗ್ ಸರಿಯಾದ ರೀತಿಯಲ್ಲಿ ಆಗೋದಿಲ್ಲ. ಸೊ ಪೀರಿಯಡನ್ನು ಸರಿಯಾದ ಟೈಮ್ಗೆ ತರೋದಕ್ಕೆ ಸರಿಯಾದ ರೀತಿಯಲ್ಲಿ ಬ್ಲೀಡಿಂಗ್ ಆಗಬೇಕು ಅಂದರೆ ಇವತ್ತು ನಾನು ಹೇಳುವ ಹೋಮ್ ರೆಮಿಡಿ ಟ್ರೈ ಮಾಡಿ. ತುಂಬ ಇಫೆಕ್ಟಿವ್ ಆದ ಹೋಮ್ ರೆಮಿಡಿ, ಖಂಡಿತವಾಗ್ಲೂ ವರ್ಕೌಟ್ ಆಗತ್ತೆ. ಕೇವಲ 1 ಇಂಗ್ರೀಡಿಯೆಂಟನ್ನು ಯೂಸ್ ಮಾಡಿ ಇವತ್ತು ಒಂದು ಕಷಾಯ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನೋಡ್ಕೊಂಡು ಬನ್ನಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಷಾಯ ಮಾಡೋದಕ್ಕೆ ನಮಗೆ ಬೇಕಿರುವುದು ಕೇವಲ ಅಜ್ವಾಯಿನ್, ಅಂದರೆ ಓಂಕಾಳು. ಅಡುಗೆ ಮನೆಯಲ್ಲಿ ನಮಗೆ ಈಸಿಯಾಗಿ ಸಿಗುವ ಈ ಓಂಕಾಳು ಆರೋಗ್ಯಕ್ಕೆ ಬಹಳಷ್ಟು ಉಪಯೋಗಗಳಿವೆ. ಈ ಓಂಕಾಳಿನಲ್ಲಿ ಫೈಬರ್, ಕ್ಯಾಲ್ಸಿಯಂ, ಫಾಸ್ಫರಸ್, ಮ್ಯಾಂಗ್ನೀಸ್, ಹೀಗೆ ಅದ್ಭುತ ಅಂಶಗಳು ಇದರಲ್ಲಿವೆ. ಇದನ್ನು ಸಾಮಾನ್ಯವಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಹಲವಾರು ತೊಂದರೆಗಳನ್ನು ಗುಣಪಡಿಸುವ ಗುಣಗಳನ್ನು ಇದು ಹೊಂದಿದೆ. ಇದು ಮಹಿಳೆಯರಲ್ಲಿ ಉಂಟಾಗುವ ಋತುಚಕ್ರದ ಏರುಪೇರುಗಳನ್ನು ಸರಿ ಮಾಡಿಕೊಳ್ಳಲು ಮತ್ತು ಬ್ಲೀಡಿಂಗನ್ನು ಸರಿಯಾದ ರೀತಿಯಲ್ಲಿ ಆಗಲು, ಜೊತೆಗೆ ಪೀರಿಯಡ್ ಟೈಮ್ನಲ್ಲಿ ಆಗುವ ಹೊಟ್ಟೆ ನೋವಿಗೆ ತುಂಬಾ ಸಹಾಯಕಾರಿ ಆಗಿದೆ. ಮೊದಲು ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ನೀರನ್ನು ಹಾಕಿ ಕುದಿಯೋದಕ್ಕೆ ಇಡಬೇಕು. ಇದಕ್ಕೆ 2 ಟೀಸ್ಪೂನ್ ಓಂಕಾಳನ್ನು ಹಾಕಿ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ 10-12 ನಿಮಿಷ ಕುದಿಸಬೇಕು. ಯಾವುದೇ ಕಷಾಯ ಮಾಡುವಾಗ ನಾವು ಹಾಕಿರುವ ನೀರಿನ ಪ್ರಮಾಣ 1/4 ಆಗುವವರೆಗೂ ಚೆನ್ನಾಗಿ ಕುದಿಸಬೇಕು. ಇದನ್ನು ನೆನಪಿನಲ್ಲಿಡಿ. ನಂತರ ಅದನ್ನು ಶೋಧಿಸಿಕೊಂಡು ಬಿಸಿ ಇರುವಾಗಲೇ ಎಂಜಾಯ್ ಮಾಡಿ. ಈ ಕಷಾಯವನ್ನು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಮಾಡಿ ಸೇವಿಸಿ. ಬೆಳಿಗ್ಗೆ ತಗೊಳ್ಳೋಕ್ಕೆ ಆಗದೇ ಇದ್ದವರು ರಾತ್ರಿ ಮಲಗುವ ಮುಂಚೆ ಸೇವಿಸಿ. ತುಂಬ ಇಫೆಕ್ಟಿವ್ ಆದ ರೆಮಿಡಿ ಇದು. ಒಂದು ವೇಳೆ ಪಿರಿಯಡ್ ಲೇಟ್ ಆದಾಗ ಈ ಕಷಾಯವನ್ನು ಸೇವಿಸುತ್ತಾ ಬಂದರೆ ಪಿರಿಯಡ್ ಬೇಗ ಬರುತ್ತೆ. ಆದರೆ ಗರ್ಭಿಣಿ ಸ್ತ್ರೀಯರು ಮತ್ತು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇರೋ ಮಹಿಳೆಯರು ಖಂಡಿತವಾಗಿಯೂ ಈ ಕಷಾಯವನ್ನು ಸೇವಿಸಬಾರ್ದು. ಈ ಕಷಾಯವನ್ನು ಸೇವಿಸುವುದರ ಜೊತೆಗೆ ಎಕ್ಸಸೈಸ್ ಅನ್ನೋದು ತುಂಬಾ ಮುಖ್ಯ. ಬೆಳಿಗ್ಗೆ 1/4 ಗಂಟೆನಾದರೂ ಎಕ್ಸಸೈಸ್ ಮಾಡಿ. ಮನಸ್ಸನ್ನು ಯಾವಾಗಲೂ ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಯಾವಾಗಲೂ ಪಾಸಿಟಿವ್ ಆಗಿರಿ. ಒಳ್ಳೆ ಡಯಟ್ ಫಾಲೋ ಮಾಡಿ. ಒಳ್ಳೆಯ ಆಹಾರವನ್ನು ಸೇವಿಸಿ. ಆಗ ನಿಮ್ಮ ದೇಹದಲ್ಲಿ ಆಗೋ ಚೇಂಜಸ್ ನೀವೇ ಗಮನಿಸ್ತೀರಾ. ಹೀಗೆ ಮಾಡೋದ್ರಿಂದ ಪೀರಿಯಡ್ ಕೂಡ ಟೈಮ್ಗೆ ಸರಿಯಾಗಿ ಬರುತ್ತೆ, ಬ್ಲೀಡಿಂಗ್ ಕೂಡ ಸರಿಯಾದ ರೀತಿಯಲ್ಲಿ ಆಗೋದಕ್ಕೆ ಸಹಾಯ ಆಗತ್ತೆ. ಕ್ರಮೇಣ PCOS ಅಥವಾ PCOD ಸಮಸ್ಯೆಯಿಂದ ಕೂಡ ದೂರ ಉಳಿಯಬಹುದು. ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಹೊಸದಾಗಿ ನೋಡುವವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಟೇಕ್ ಕೇರ್. ಬಾಯ್.